ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೆಲ್ದಿ ಆದಂತಹ ರೆಸಿಪಿನ ಶೇರ್ ಇದ್ದೀನಿ ಸಲಾಡ್ ಅಂತಲೇ ಹೇಳ್ಬೋದು ಮೊಳಕೆ ಕಾಳಿನಲ್ಲಿ ಕ್ಯಾರೆಟ್ನ ಮಿಕ್ಸ್ ಮಾಡಿ ಮಾಡೋದು ಹೇಗೆ ಅಂತ ಅದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಥರ ಸಾಸಿವೆ ಹಾಗೆ ಕಡಲೆಬೇಳೆ ಸ್ವಲ್ಪ ಕೆಂಪಿಗೆ ರೋಸ್ಟ್ ಆದಮೇಲೆ ಸ್ವಲ್ಪನೇ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಅಂದರೆ ತುಂಬಾ ಟೈನೋ ಕಾ ಕಡಲೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಮಧ್ಯ ಮಧ್ಯ ಹಾಗೆ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಮೊಳಕೆ ಬಸಿದಂತಹ ಹೆಸರು ಕಾಳಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು ಥರ್ಟಿ ಸೆಕೆಂಡ್ಸ್ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ನೀವು ಫ್ರೈ ಮಾಡಿದ್ರೆ ಸಾಕು ಈಗ ಅದು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಳಿಗೋಸ್ಕರ ಇಲ್ಲಿ ನಾನು ನಿಂಬೆಹಣ್ಣನ್ನು ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನೀವು ತುಂಬ ಉಪ್ಪನ್ನ ಹಾಕೋದಕ್ಕೆ ಹೋಗ್ಬಿಡಿ ಬಿಕಾಸ್ ಇಲ್ಲಿ ಕ್ಯಾರೆಟ್ ಎಲ್ಲ ಇರೋದರಿಂದ ಸ್ವಲ್ಪನೇ ಉಪ್ಪು ಹಾಕಿದರೆ ಸಾಕು ಆ್ಯಂಡ್ ಇದನ್ನು ಲೋ ಫ್ಲೇಮ್ನಲ್ಲಿ ನೀವು ಕಂಪ್ಲೀಟಾಗಿ ಇಟ್ಟು ಒಂದು ಎರಡು ನಿಮಿಷ ತುಂಬಾ ಬೇಯಿಸೋದಕ್ಕೆ ಹೋಗ್ಬಿಡಿ ಜಸ್ಟ್ ಹಾಗೆ ಅದನ್ನು ತಿರುಗ್ತಾನೆ ಇರಬೇಕು ಬಿಡೋದಿಕ್ಕೂ ಹೋಗಬೇಡಿ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಮದುವೆ ಮನೇಲೆಲ್ಲ ಸಿಗುತ್ತೆ ಗೊತ್ತಾ ಈ ಸೈಡ್ ಆಗಿ ಆ ರೀತಿಯಾದಂತಹ ಒಂದು ರೆಸಿಪಿ ನಾನು ನಿಮಗೆ ಮೊಳಕೆ ಕಾಳಿನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ನೋಡಿ ಎಷ್ಟು ಆಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಇದು ಮಧ್ಯಾಹ್ನ ಅನ್ನ ಸಾಂಬಾರ್ ರಸಮ್ ಏನೇ ಆಗಿಲ್ಲ ಅದಕ್ಕೆ ಸೈಡ್ ಡಿಶಸ್ ಆಗಿ ಸೂಪರ್ವಾಗಿರುತ್ತೆ ಸಲ ಟ್ರೈ ಮಾಡಿ ಎಂಡ್ ಅದು ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಕೂಡ ತಿಳಿಸಿ ಒಂದು ಸೂಪರ್ವಾಗಿರುವಂತಹ ಹೆಲ್ದಿ ರೆಸಿಪಿ ಕ್ಯಾರೆಟಲ್ಲಿ ಏನೆಲ್ಲ ಏನೋ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೋಪ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್